ಒತ್ತಡವನ್ನು ನಾವು ತಗೊಳ್ಬೇಕಾ ಬೇಡ? ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಾರೆ, ಒಂದು ವೀಣೆಯನ್ನು ನೀವು ನೋಡಿ, ಆ ತಂತಿ ಬಿಗಿಯಾಗಿರುತ್ತೆ, ಲೂಸಾಗಿದ್ದರೂ ಸಂಗೀತ ಬರಲ್ಲ, ತುಂಬ ಟೈಟಾಗಿದ್ದರೂ ಸಂಗೀತ ಬರಲ್ಲ. ಮನಸ್ಸಿನಲ್ಲಿ ನಾವು ತೆಗೆದುಕೊಳ್ಳುವ ಒತ್ತಡ ವೀಣೆಯ ತಂತಿಯಂತೆ ಇರಬೇಕು, ಎಷ್ಟಿರಬೇಕೋ ಅಷ್ಟಿರಬೇಕು, ಅದಕ್ಕಿಂತ ಕಮ್ಮಿ ಆದರೂ ಬರೋದಿಲ್ಲ, ಜಾಸ್ತಿ ಆದರೂ ಬರೋದಿಲ್ಲ. ಈಗ ಎಜುಕೇಷನ್ ಬಗ್ಗೆ ನಮಗೆ ಸ್ಟ್ರೆಸ್ ಆಗುತ್ತೆ, ಎಕ್ಸಾಮ್ ಬಗ್ಗೆ ಸ್ಟ್ರೆಸ್ ಆಗುತ್ತೆ, ಅದು ಎಷ್ಟಿರಬೇಕು? ನಮ್ಮ ಗುರಿಯನ್ನು ತಲುಪಲಿಕ್ಕೆ ಎಷ್ಟು ಬೇಕು ಅಷ್ಟು ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ ಮಾಡಿ, ಆ ಪ್ಲ್ಯಾನ್ ಆಯ್ತಾ ಇಲ್ವಾ, ನಮ್ಮದು ದಿನನಿತ್ಯದ ಟಾರ್ಗೆಟ್ ಆಯ್ತಾ ಇಲ್ವಾ, ಆಗಲಿಲ್ಲ ಅಂದರೆ ಅದನ್ನು ಹೇಗೆ ಮಾಡಬೇಕು? ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡಬೇಕು. ಇದಕ್ಕೆ ಅಗತ್ಯವಾದಂತಹ ಎಷ್ಟು ಸ್ಟ್ರೆಸ್ ಬೇಕು ಅಷ್ಟು ತಗೊಳ್ಳೇಬೇಕು. ಅದು ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಓ ನಂದು ಇವತ್ತು ಇಷ್ಟು ಮುಗ್ದಿಲ್ಲ, ನಾನು ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ, ತುಂಬ ಜಾಸ್ತಿ ಮನಸ್ಸು ಒಳಗಡೆ ಹೋದರೆ ಕೆಲಸದಲ್ಲಿ ಸಾಮರ್ಥ್ಯ ಕಮ್ಮಿ ಆಗುತ್ತೆ. ಇದನ್ನೇ ನಾವು ಇದಿಷ್ಟನ್ನು ನಾನು ಇವತ್ತು ಮಾಡಲೇಬೇಕು ಅಂತ ಗುರಿ ಇಟ್ಕೊಂಡು ಅದನ್ನು ಅಚೀವ್ ಮಾಡೋ ದಾರಿಯನ್ನು ಹುಡುಕ್ತಾ ಹೋದಾಗ ನಮ್ಮೊಳಗೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಗತ್ಯವಾದಂತಹ ಸ್ಟ್ರೆಸ್ ಬೇಕು. ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವಂತಹ ಸ್ಟ್ರೆಸ್ ಯಾವತ್ತೂ ತಗೊಳ್ಬಾರ್ದು. ಕೆಲವರು ಎಕ್ಸಾಮನ್ನು ತುಂಬ ಲೈಟಾಗಿ ತೊಗೊಳ್ತಾರೆ, ಅಂದರೆ ನೋಡ್ಕೊಂಡ್ರಾಯ್ತು, ಮೊದಲೆಲ್ಲ ಆಮೇಲೆ ಓದೋಣ ಅಂತ, ಆಮೇಲೆ ಎಕ್ಸಾಮ್ ಮೊದಲು ಯಾರು ಓದ್ಬಿಡಿ ಅಂತ ಹೇಳ್ತಾರಲ್ಲ ಅಂತ ನೆಪ ಒಡ್ಡುವ ಪ್ರವೃತ್ತಿಗಳನ್ನು ಬಿಟ್ಟರೆ ವ್ಯವಸ್ಥಿತವಾಗಿ ಮಾಡೋ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಮತ್ತೆ ಸ್ಟ್ರೆಸ್ ಅಂದರೆ ಅದನ್ನು ಒತ್ತಡ ಬೇಕು, ಪ್ರೆಷರ್ ಬೇಕು, ತುಂಬ ಜಾಸ್ತಿ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಅದು ಹೇಗೆ ಗೊತ್ತಾಗುತ್ತೆ? ನಮ್ಮ ರಿದಮ್, ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ರಿದಮ್ ಅಂತ ಒಂದಿರುತ್ತೆ. ನನಗೆ ಇಷ್ಟು ಮಾಡಿದ್ರೆ ಆಗತ್ತೆ, ಇಷ್ಟು ಮಾಡಿದ್ರೆ ಆಗಲ್ಲ. ನಿಮ್ಮ ರಿದಮ್ ಯಾವುದು ಕಂಡ್ಕೊಳ್ಳಿ, ಅದು ನಿಮ್ಮಿಂದನೇ ನೀವು ಹಾಕ್ಕೊಳ್ಳಿ, ಬೇರೆಯವ್ರಿಗಿಂತ ಜಾಸ್ತಿ. ಅದನ್ನು ಟೈಮ್ ಟೇಬಲ್ ಹಾಕ್ಕೊಳ್ಳೋದಿರ್ಬೋದು, ಪ್ರತಿದಿನ ಮೆಟಿಕ್ಯುಲಸ್ ಸ್ಟಡಿಂಗ್ ಮಾಡೋದಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಅದಕ್ಕೆ ಅಗತ್ಯವಾದದನ್ನು ಯಾರೋ ಹೊರಗಡೆ ಡೈವರ್ಟ್ ಮಾಡಿದ್ರು ಕೂಡ ಹೋಗದೆ ಒತ್ತಡಪೂರ್ವಕವಾಗಿ ನಾವು ಅಂದ್ಕೊಂಡ ಕೆಲಸವನ್ನು ನಾವು ಮಾಡಲೇಬೇಕು. ಅದೇ ಒತ್ತಡ ಜಾಸ್ತಿ ಆಯಿತು ಅಂತ ಡೈವರ್ಟ್ ಆಗ್ತಿದೆ ಅಂತಂದರೆ ಇಟ್ಸ್ ನಾಟ್ ದ ರೈಟ್ ಕೈಂಡ್ ಆಫ್ ಸ್ಟ್ರೆಸ್. ಸೊ ಮಾನಿಟರ್ ಯುವರ್ ಓನ್ ಸೆಲ್ಫ್. ಅದು ಹೇಳುತ್ತೆ ನಮ್ಮ ಪರ್ಫಾರ್ಮೆನ್ಸನ್ನು ಯಾವುದು ಹೆಚ್ಚು ಮಾಡ್ತಾ ಹೋಗುತ್ತೋ ಅಷ್ಟು ಮಟ್ಟದ ಸ್ಟ್ರೆಸ್ ಅಗತ್ಯ ಇದೆ. ಯಾವುದು ನಮ್ಮ ಸಾಮರ್ಥ್ಯವನ್ನೇ ಕುಗ್ಗಿಸುತ್ತೋ ಅಂತಹ ಸ್ಟ್ರೆಸ್ಸನ್ನು ತಗೊಳ್ಬೇಡಿ. ಆಗ ಬೇರೆಯವರ ಸಹಾಯವನ್ನು ತಗೊಂಡು ಆ ಕೆಲಸವನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದಕ್ಕೆ ಅವರ ಮಾರ್ಗದರ್ಶನ, ಅನುಭವಸ್ಥರ ಮಾರ್ಗದರ್ಶನ ತಗೊಂಡು ಅಚೀವ್ ಮಾಡಿ. ಎಲ್ಲವೂ ನಾವೇ ತಿಳ್ಕೊಂಡಿರಬೇಕು ಅಂತಿಲ್ಲ.